ಅಪ್ಪ ತಂದೆ ಕೊಟ್ಟೂರೇಶ್ವರ ಒಳ್ಳೆ ದುಡಿಮೆ ಕೊಟ್ಟು ಕಾಪಾಡಪ್ಪ. ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ. ಏಯ್, ಎಷ್ಟೊಷ್ಟಿಂದ ಕೆಲಸ ಮಾಡ್ತಿದ್ಯೋ ಅಣ್ಣನ ಮೇಲೆ ಟೀಚ್ ಹೇಳ್ಬಿಟ್ಟಲ್ಲ, ನೀನಾಗಿದ್ದಕ್ಕೆ ಪರವಾಗಿಲ್ಲ, 7 ವರ್ಷದ ತಳಗಡೆ ಅವ್ರೇನು ಮಾಡಿದ್ರು ಗೊತ್ತಾ? ಅಣ್ಣ ಪರವಾಗಿಲ್ಲ ಬಿಡಿ. ಸಮಯ ಎಲ್ರಿಗೂ ಒಂದೇ ಥರ ಇರೋದಿಲ್ಲಲ್ವಾ? ಸಿಗರೇಟ್ ಲೈಟರ್ ಹಚ್ಚೋ. ಬಾಕಿ ಅಣ್ಣ ಯಾರಣ್ಣ ಅವರು? ಹೋಗ ಕೆಲಸ ನೋಡ್ಕೊ ಹೋಗ. ಹೇಯ್ ಬಾರ ಇಲ್ಲಿ ಅಣ್ಣ, 3 ಕಡಕ್ ಚಾಯ್ ತಾಂಬರ. ಸರಿ ಅಣ್ಣ. ಮತ್ತೆ ಹೇಳು. ನಾವು ನಾಳೆ ದುಡ್ಡು ಇನ್ನ ಕೊಟ್ಟಿಲ್ಲ. ಯಾರ್ಯಾರ ಬ್ಯಾಲೆನ್ಸ್ ಆಯ್ತಾ? ಇವಂದು ಮತ್ತೆ ಆ ಶೆಟ್ಟಿದು. ಮತ್ತೆ ಎಲ್ಲೆಲ್ಲಿ ಹೋಗಿದ್ದೆ? ಬೇರೆ ಯಾರು ದುಡ್ಡು ಕೇಳಿದಾರಾ? ಇಲ್ಲ, ಯಾರು ಕೇಳಿಲ್ಲ. ಅಣ್ಣ ಬಿಸಿ ಇದೆ. ಅಣ್ಣ 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 ಮತ್ತೇನಾದ್ರೂ ಬೇಕಾ ಅಣ್ಣ? ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಡೋ ಸಾಕು. ಮುಂದಿನ ತಿಂಗಳು ಸೇರ್ಸಿ ಕೊಟ್ಬಿಡ್ತೀನಣ್ಣ. ಅದೆಷ್ಟು ತಿಂಗಳಾಯ್ತೋ ಇಸ್ಕೊಂಡು ನಿನಗೆ ಗೊತ್ತದು. ಎಷ್ಟಾಯ್ತೋ ಕಾಸು? ಅಣ್ಣ ಅಕ್ಕ ಪಿ ಯು ಸಿ ಪಾಸ್ ಆಯ್ತು, ಸ್ವೀಟ್ ತಗೊಳ್ಳೋಣ. ನಿಮ್ಮ ಅಕ್ಕಂದ ಸ್ವೀಟು ಪಿಂಕ್ ಕಲರ್ ಚೂಡಿದಾರ ನಿಮ್ಮ ಅಕ್ಕ ಏನು? ಅಣ್ಣ ಚಿಕ್ಕ ಹುಡುಗ ಅಣ್ಣ, ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಅಣ್ಣ ಹೇಳಿ ಅಣ್ಣ. ಅಣ್ಣ ಜಲ್ದಿ ದುಡ್ಡು ಕೊಟ್ರೆ ಉಳ್ಕೊಳ್ತೀಯ. ನಿಮ್ಮ ಅಕ್ಕನ ಹೆಸರೇನ? ರಶ್ಮಿಕಾ. ರಶ್ಮಿಕಾ? ಸರಿ ಬರೋ. ಏಯ್ ಬುದ್ಧಿ ಇಲ್ವಾ? ಯಾರು ಕೇಳಿದ್ರು ಹೆಸರು ಹೇಳ್ತೀಯಲ್ಲೋ, ಗೊತ್ತಾಗಲ್ವಾ ನಿಂಗೆ? ಹೋಗೋ ಕೆಲಸ ಮಾಡು. ಲೇ ಟೀ ತಗೊಂಬರೋ. ಅಣ್ಣ ತಂದೆ. ರಶ್ಮಿಕಾ ಕಾಲೇಜಿಗೆ ಹೋದ್ಲಾ? ಏನ್ ಶೇಪ್ ಅವಳ್ದು ಈ ವಯಸ್ಸಿಗೆನೆ? ಏನ್ ಗುರು ಆಲ್ರೆಡಿ ನೋಡ್ಬಿಟ್ಟ? ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡ್ಬೇಕಿತ್ತು. ಏನ್ ಗುರು ಅವಳ ಹೆಸರು? ರಶ್ಮಿಕಾ. ಏಯ್ what's up
ಚಿತ್ರ. ಕೋಪ ಮಾನವ ಭಾಷೆಯ ಒಂದು ಮುಖ್ಯ ಭಾವನೆ. ಇದು ನಮ್ಮ ಜೀವನದಲ್ಲಿ ಒದಗಿ ಬರುವ ಭಾವನೆಗಳಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿಯಾದದ್ದು. ನಮ್ಮ ನಡುವೆ ಅಥವಾ ಸ್ವಂತ ಮುಂದುವರೆಯುವ ಸಂದರ್ಭಗಳಲ್ಲಿ ಕೋಪ ಸಾಮಾನ್ಯವಾಗಿ ಉದ್ಭವಿಸಬಹುದು. ಆದರೆ ಅದನ್ನು ಸಮಯಕ್ಕೆ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ನಿಯಂತ್ರಿಸದಿದ್ದರೆ ಕೋಪ ನಮ್ಮ ಸುಖಶಾಂತಿಗೆ ಮತ್ತು ಸಂಬಂಧಗಳಿಗೆ ಹಾನಿ ತರಬಹುದು.